हाय फ्रेंड्स, वेलकम बैक टू माय चैनल। नानिवत्तु काबुल कडले सिंपल आगिरो मसाला ग्रेवी हेग माड़ोदु अंत नोड़िस्तीनि। अदन्नु चना मसाला अंतनु करीतारे। जोतेगे पूरी माड़ि तोरिस्तीनि। ई तर ओंदसरि ट्रई माड़ि। मोदलिगे चना मसाला माड़ोदक्के बेकागुवंत इंग्रीडियंट्स नोड्कोळ्ळोण। 2 स्पून रेड चिल्ली पौडर, 1/2 स्पून अरिशिण, रुचिगे तक्कष्टु उप्पु। ನಾನು ಕಾಬೂಲ್ ಕಡಲೆನ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ 1 ಕಪ್ನಷ್ಟು। ಹೆಚ್ಚಿಟ್ಕೊಂಡಿರುವಂಥ 2 ಟೊಮೆಟೊ, 2 ಆನಿಯನ್ನು, ಜೊತೆಗೆ ಮಸಾಲೆಗೆ ಬೇಕಾಗುವಂಥದ್ದು 1 ಸ್ಪೂನಷ್ಟು ಜೀರಿಗೆ, 1/4 ಲವಂಗ, 2 ಚಕ್ಕೆ, 1/2 ಸ್ಪೂನಷ್ಟು ಧನಿಯಾ, 2 ಪಲಾವ್ ಎಲೆ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋದು ಸ್ವಲ್ಪ। ಫ್ರೈ ಮಾಡೋದಕ್ಕೆ ಬೇಕಾಗುವಷ್ಟು ಎಣ್ಣೆ, ಮೊದಲಿಗೆ ಧನಿಯಾ ಜೀರಿಗೆ ಎಲ್ಲಾನೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ। ಓಕೆ, ಜೀರಿಗೆ ಲವಂಗ ಧನಿಯಾ ಎಲ್ಲಾನೂ ಡ್ರೈ ರೋಸ್ಟ್ ಮಾಡ್ಕೊಂತಾ ಇದೀನಿ। ಈಗ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ, ಇದನ್ನ ಒಂದು ಪ್ಲೇಟ್ ತಂಗ ಬಿಡೋಣ। ಈಗ 2 ಸ್ಪೂನ್ ಎಣ್ಣೆ ಹಾಕೋಬಿಟ್ಟು ಈರುಳ್ಳಿ ಹುರ್ಕೊಳ್ಳೋಣ। ಈಗ ಡ್ರೈ ಆಗಿ ಹುರ್ಕೊಂಡಿರುವಂತ ಮಸಾಲೆನ ಮಿಕ್ಸಿಗೆ ಹಾಕೋಬಿಟ್ಟು ಪೌಡರ್ ಮಾಡ್ಕೊಳ್ಳೋಣ। ಈಗ ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಿದೆ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ, ಜೊತೆಗೆ ಟೊಮೆಟೊನ ಹಾಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ। ಈಗ ಮಿಕ್ಸಿಗೆ ಹಾಕೊಂಡಿರುವಂಥ ಡ್ರೈ ಪೌಡರ್ ರೆಡಿಯಾಗಿದೆ। ಈರುಳ್ಳಿ ಟೊಮೆಟೊ ಚೆನ್ನಾಗಿ ರೋಸ್ಟ್ ಆಗಿದೆ। ಇವಾಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ, ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ। ಈಗ ಮಸಾಲೆ ರೆಡಿಯಾಗಿದೆ। ಇವಾಗ ಒಗ್ಗರಣೆಗೆ 1 ಸ್ಪೂನಷ್ಟು ಸಾಸಿವೆ ಜೀರಿಗೆ, 3 ರೋಸ್ಟ್ ಮಾಡಿರುವಂತ ಪುಡಿಗೆ ಈ 3 ಮಿಶ್ರಣನ ಹಾಕೊಳ್ಳೋಣ। ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್, ಸಾಲ್ಟ್, ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ। ಮಿಕ್ಸಿಂಗ್ ಆಗಿದೆ। ಈಗ ಸಾಸಿವೆ ಜೀರಿಗೆ ಹಾಕಿದ್ದಾಗಿದೆ, 1 ಚಕ್ಕೆ, 1 ಪಲಾವ್ ಎಲೆ ಹಾಕೊಳ್ಳೋಣ। ಈಗ ಈ ಖಾರ ಪುಡಿ ಪೇಸ್ಟ್ನ ಮಸಾಲೆಗೆ ಹಾಕೋಣ। ಇದು ಸ್ವಲ್ಪ ಫ್ರೈ ಆಗಲಿ। ಈಗ ರುಬ್ಬಿರುವಂತಹ ಈರುಳ್ಳಿ ಮಿಶ್ರಣನ ಬಾಣಲಿಗೆ ಹಾಕೊಳ್ಳೋಣ। ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ। ಚೆನ್ನಾಗಿ ಫ್ರೈ ಆಗಿರೋ ಮಸಾಲೆಗೆ ಬೇಯಿಸಿರುವಂತಹ ಕಾಬೂಲ್ ಕಡಲೆನ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು। ಸೊ ಈಗ ಚೆನ್ನಾ ಮಸಾಲ ರೆಡಿಯಾಗಿದೆ। ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಇದ್ದರೆ ಉದುರಿಸ್ಕೊಳ್ಳಿ। ಇವಾಗ ಇದನ್ನು ಒಂದು ಬೌಲ್ಗೆ ತೆಗೆಯೋಣ। ಈಗ ಪೂರಿ ಮಾಡೋದಕ್ಕೆ ಮೊದಲು ಡೀಪ್ ಫ್ರೈಗೆ ಬೇಕಾಗುವಷ್ಟು ಎಣ್ಣೆನ ಬಿಸಿ ಇಟ್ಕೊಳ್ಳೋಣ।
ನಾನೀಗ ಎರಡು ಕಪ್ನಷ್ಟು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ಈಗ ಎರಡು ಕಪ್ನಷ್ಟು ಹಿಟ್ಟು ತಗೊಂಡಿದ್ದೀನಿ. ಮೊದಲಿಗೆ ಎರಡು ಸ್ಪೂನಷ್ಟು ಮೊಸರು, ಒಂದು ಕಾಲು ಸ್ಪೂನಷ್ಟು ಉಪ್ಪು, ಎರಡು ಸ್ಪೂನಷ್ಟು ಎಣ್ಣೆ, ಒಂದು ಕಾಲು ಸ್ಪೂನಷ್ಟು ಸೋಡಾ ಪುಡಿ, ಒಂದು ಸ್ಪೂನು ಸಕ್ಕರೆ. ಈಗ ಮೊದಲು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪೂರಿನ ಹದಕ್ಕೆ ಕಲಸ್ಕೋಬೇಕು. ಈಗ ಪೂರಿ ಹಿಟ್ಟಿನ ಹದಕ್ಕೆ ಹಿಟ್ಟು ರೆಡಿಯಾಗಿದೆ. ಚಿಕ್ಕ ಚಿಕ್ಕ ಉಂಡೆಗಳನ್ನ ಹಾಕಿ ಮಾಡಿ ಪೂರಿ ಥರ ಲಟ್ಟಿಸ್ಕೋಬೇಕು. ಈಗ ಲಟ್ಟಿಸಿದಾಗಿದೆ, ತೇಲ್ಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಪೂರಿ. ಇದೇ ಥರ ಎಲ್ಲ ಪೂರಿಗಳನ್ನು ಮಾಡ್ಕೊಳ್ಳೋಣ. ನಾನು ನಿಮಗೆ ಒಳಗಡೆ ಲೇಯರ್ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ಥರ ಎಲ್ಲ ಪೂರಿಗಳನ್ನು ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಕಾಬೂಲ್ ಕಡಲೆ ಮಸಾಲ ಗ್ರೇವಿ ಛೋಲೆ ಭಟೂರ ಹೇಗೆ ಮಾಡೋದು ಅಂತ. ಈ ಥರ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.